विधानसभा क्षेत्र माजी केपीसीसी अध्यक्षरु दिनेश गुंडूराव इंदु दत्तात्रेय देवस्थान हागू काशी विश्वनाथ हागू अनेक देवस्थान विशेष पूजे सल्लिसि सावियारु कार्यकर्तरोंदिगे नामपत्र सल्लिसिदरु। इदे संदर्भदल्लि सुद्दिगारोंदिगे मातनाडि गांधीनगर विधानसभा क्षेत्रद मतदाररु 24 वर्षगळिंद नन्ननु आशीर्वदिसिद्दारे, नन्न क्षेत्रद मतदाररु 2023र चुनावणेयल्लि अधिक मतगळिंद जयगळिसुत्तेने, राज्यदल्लि कांग्रेस पक्ष बहुमत बरुवुदु निश्चित। ನನಗೆ ಆಶೀರ್ವಾದ ಮಾಡಿ ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಕ್ಷೇತ್ರದ ಜನರ ಸೇವೆ ಮಾಡೋದಕ್ಕೆ ರಾಜ್ಯದಲ್ಲಿ ಜನರಿಗೆ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ। ಅದರಿಂದ ಒಂದೇ ಕ್ಷೇತ್ರದಲ್ಲಿ ಈಗ ಸುಮಾರು 24 ವರ್ಷ ನಾನು ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಇಲ್ಲಿಯ ಜನರಿಗೆ ಎಲ್ಲ ವರ್ಗದ ಜನ ಎಲ್ಲ ಜಾತಿಯ ಜನ ಎಲ್ಲ ಭಾಷೆಯ ಜನ ಎಲ್ಲ ಧರ್ಮದ ಜನ ಎಲ್ಲರ ಜೊತೆನೂ ಕೂಡ ನಾನು ಬೆರೆತು ಎಲ್ಲರಲ್ಲೂ ಕೂಡ ಎಲ್ಲರ ವಿಶ್ವಾಸವನ್ನು ಕೂಡ ಗಳಿಸ್ಕೊಂಡೆ ಕೆಲಸ ಮಾಡಿದ್ದೇನೆ। ಯಾವ ಭೇದ ಭಾವವಿಲ್ಲದೆ ಮಾಡ್ಕೊಂಡು ಬಂದಿದ್ದೇನೆ। ಆ ಕಾರಣದಿಂದ ನನಗೆ ಇಷ್ಟು ವರ್ಷ ನನಗೆ ಆಶೀರ್ವಾದ ಮಾಡಿದ್ದಾರೆ। ಇದು 6ನೇ ಬಾರಿ ನಾನು ಮತ್ತು ನಮ್ಮ ಶ್ರೀಮತಿ ಅವರು ಬಂದು ಈಗ ನಾವು ನಾಮಿನೇಷನ್ ಫೈಲ್ ಮಾಡಿದ್ದೀನಿ। ಅದರಿಂದ ಇವತ್ತಿನ ಒಂದು ಕಾರ್ಯಕರ್ತರೆಲ್ಲ ನನ್ನ ಜೊತೆಲಿ ಬಂದರು, ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಬಹಳ ಉತ್ಸಾಹದಿಂದ ಇದ್ದಾರೆ ಮತ್ತು ನನಗೆ ವಿಶ್ವಾಸ ಇದೆ ನಮ್ಮ ಕ್ಷೇತ್ರದ ಜನ ಮತ್ತೊಮ್ಮೆ ನನ್ನ ಕೈ ಹಿಡಿತಾರೆ। ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಗಾಳಿ ಇವತ್ತು ರಾಜ್ಯದಲ್ಲೂ ಕೂಡ ಬೀಸ್ತಾ ಇದೆ। ಜನ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಗಬೇಕು ಅಂತ ಕೂಡ ಬಯಸ್ತಾ ಇದ್ದಾರೆ। ಕಾಂಗ್ರೆಸ್ಗೂ ಕೂಡ ಒಳ್ಳೆಯ ವಾತಾವರಣ ಇದೆ। ನಾನು ಈ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡ್ಕೊಂಡು ಎಲ್ಲರ ವಿಶ್ವಾಸ ಗಳಿಸಿದ್ದೇನೆ। ಆದ್ದರಿಂದ ನನಗೆ ಸಂಪೂರ್ಣ ವಿಶ್ವಾಸ ಇದೆ। ಈ 6ನೇ ಬಾರಿನೂ ಕೂಡ ನಾನು ಈ ಕ್ಷೇತ್ರದಿಂದ ಶಾಸಕನಾಗ್ತಕ್ಕಂಥದ್ದಕ್ಕೆ ನಮ್ಮ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ। ಸ್ಪರ್ಧಿಗಳು ಯಾರೇ ಇರಲಿ ನಾನು ಕೆಲಸ ಮಾಡಿದ್ದೇನೆ, ಜನರ ಜೊತೆ ಇದ್ದೇನೆ। ನಮ್ಮ ಎದುರಾಳಿಗಳು ಯಾರೂ ಕೂಡ ಜನರಿಗೆ ಕೆಲಸ ಮಾಡಿಲ್ಲ। ಹಿಂದಿನ ನಮ್ಮ ಬಿಜೆಪಿಯ ಪ್ರತಿಸ್ಪರ್ಧಿ ಅವರು ಈ ಹೋದ್ಸಲನ್ನು ಕೂಡ ಕಂಟೆಸ್ಟ್ ಮಾಡಿದರು, ಆದರೆ ಈ 5 ವರ್ಷದಲ್ಲಿ ಅವರು ಏನೇನು ಕೂಡ ಈ ಕ್ಷೇತ್ರಕ್ಕೆ ಕೊಡುಗೆ ಇಲ್ಲ। ಅವ್ರದೇ ಬಿಜೆಪಿ ಸರ್ಕಾರ ಇತ್ತು, ಆದರೂ ಕೂಡ ಒಂದು ದಿವಸ ಬಂದು ಇಲ್ಲಿ ಜನರಿಗೆ ಸ್ಪಂದನೆ ಮಾಡಿಲ್ಲ। ಮತ್ತು ಜನತಾದಳದ ಅಭ್ಯರ್ಥಿ ಅವ್ರದ್ದೇನಿಲ್ಲ, ಅವರು ಓಟ್ ಖರೀದಿ ಮಾಡೋದಕ್ಕೆ ಬಂದಿದ್ದಾರೆ, ಅವರೇನು ಅವ್ರದ್ದು ಏನು ಜನಸೇವೆ ಏನಿಲ್ಲ, ನಾನು ದುಡ್ಡು ಕೊಡ್ತೀನಿ ನನಗೆ ಓಟ್ ಹಾಕಿ ಅಂತ ಅವ್ರ ಒಂದೇ ಒಂದು ಅಜೆಂಡಾ। ಸೊ ನಾವು ಜನರ ಜೊತೆ ಇದ್ದೀವಿ, ಜನರ ಜೊತೆ ಕೆಲಸ ಮಾಡಿದ್ದೀವಿ, ಕಷ್ಟ ಸುಖಗಳು ಭಾಗಿಯಾಗಿದ್ದೇವೆ। ಸೊ ನನಗನ್ಸುತ್ತೆ ಜನ ಅರ್ಥ ಮಾಡ್ಕೊಡ್ತಾರೆ ಯಾರ್ಯಾರು ಏನೇನು ಅಂತ, ಆ ಲೆಕ್ಕಾಚಾರದ ಪ್ರಕಾರ ಅವರು ಖಂಡಿತವಾಗಿಯೂ ನನ್ನ ನಿರೀಕ್ಷೆ ನನಗೆ ಈ ಸಲ ಒಳ್ಳೆಯ ಬಹುಮತದಲ್ಲಿ, ಭಾರಿ ಒಳ್ಳೆಯ ದೊಡ್ಡ ಬಹುಮತದಲ್ಲಿ ಈ ಕ್ಷೇತ್ರದ ಹೋದ್ಸಲಕ್ಕಿಂತ ಇನ್ನೂ ಹೆಚ್ಚಿನ ಬಹುಮತ ನನಗೆ ಗೆಲ್ಲಿಸ್ತಾರೆ ಅಂತ।